ಇನ್ ನಾನು ಅದಕ್ಕೆ ಪ್ರತಿ ಮರ್ಯಾದೆ ಕೊಡೋದಷ್ಟೇ ಬಾಕಿ. ಏನೋ ಸಿಟ್ಟಿಗೆ ಬಾಯಿಗೆ ಬಂದಾಗ ಮಾತಾಡಿದೆ ಮೇಡಮ್. ಈ ವಯಸ್ಸಲ್ಲಿ ನನಗೆ ಶಿಕ್ಷೆ ಕೊಡಬೇಡಿ, ನಿಮ್ ಕಾಲಿಗೆ ಬೀಳ್ತೀನಿ. ಕತ್ತೆಗೂ ವಯಸ್ಸಾಗತ್ತೆ, ಆದ್ರೆ ವಯಸ್ಸಿಗೆ ತಕ್ಕನಾಗೆ ಬದುಕೋದನ್ನ ಕಲಿಯೋದ್ರಲ್ಲಿ ಇರೋದು ಮರ್ಯಾದೆ. ನಾಲ್ಗೆ ಉದ್ದ ಇದೆ ಅಂತ ಬಿಟ್ರೆ, ಅದು ನನ್ ಮುಂದೆ ಬಿಟ್ರೆ ಏನಾಗತ್ತೆ ಅಂತ ತೋರಿಸ್ತೀನಿ. ಇಷ್ಟು ವಯಸ್ಸಾದ್ರೂ ಬುದ್ಧಿ ಬಂದಿಲ್ಲ ಅಂದ್ರೆ ಬುದ್ಧಿ ಕಲ್ಸೋ ಜಾಗಕ್ಕೆ ಒಂದ್ಸತಿ ಹೋಗ್ ಬರ್ಬೇಕು, ಆಗೆಲ್ಲ ಸರಿ ಹೋಗತ್ತೆ. ಲೋಲೋ ತುಕರಮ್ಮ, ನೀನಾದ್ರೂ ಹೇಳು, ಈ ಕಡೆ ಕಾಲಕ್ಕೆ ಜೈಲಕ್ಕೆ ಹೋಗ್ಬೇಕಲ್ಲ ನಾನು. ಭೂಪತಿ ನೋಡಪ್ಪ, ಏನೋ ತಿಳಿದೆ, ನಾವು ತಪ್ಪು ಮಾಡ್ಬಿಟ್ವಿ, ಗಲಾಟೆ ಮಾಡ್ಬಿಟ್ವಿ. ಅದಕ್ಕೆ ನೀವಮ್ಮ ಪೊಲೀಸು ಜೈಲು ಅಂತೆಲ್ಲ ಹೇಳ್ತಿದ್ದಾರೆ. ನಾವಾಗ ಅನ್ಬಾರ್ದಿತ್ತು, ಇದೊಂದ್ಸಲ ದೊಡ್ಡ ಮನ್ಸ್ ಮಾಡಿ ಕ್ಷಮಿಸ್ಬಿಡ್ರಪ್ಪ. ಅಮ್ಮ ಕ್ಷಮಿಸಿದ್ರು, ನಾನ್ ನಿಮ್ಮಿಬ್ಬರನ್ನು ಕ್ಷಮಿಸಲ್ಲ. ನಿಮ್ಮಿಬ್ರಿಗೂ ಆಗ್ಬೇಕಾಗಿರೋ ಶಿಕ್ಷೆ ಆಗ್ಲೇಬೇಕು. ಒಂದ್ ಸಲ ನೀವಿಬ್ರು ಜೈಲಿಗೆ ಹೋದ್ರೆ ನೀವು ನಿಮ್ ನಾಲ್ಗೆ ಎರಡು ಕಂಟ್ರೋಲ್ಗೆ ಬರುತ್ತೆ. ಅಯ್ಯೋ ನಮ್ಮ ಹೇಗೆ ಅಂತ ನಿಂಗೆ ಗೊತ್ತಲ್ಲ ಭೂಪತಿ, ಪಿಜಿಲ್ ಇದ್ದಾಗ್ಲೂ ನೋಡಿದ್ಯಲ್ಲ, ಬಾಯಿಗೆ ಬಂದ ಒದರ್ತಾರೆ. ಒಂದ್ಸಲ ಕ್ಷಮಿಸ್ಬಿಡಪ್ಪ, ದೊಡ್ಡ ಮನ್ಸ್ ಮಾಡಿ ಕ್ಷಮಿಸ್ಬಿಡಪ್ಪ. ನೀವು ಅಮ್ಮಂಗೂ ಹೇಳಪ್ಪ, ಕಂಪ್ಲೇಂಟು ಅದೆಲ್ಲ ಬೇಡಪ್ಪ. ಹಾಳಾದ ನಾಲ್ಗೆ ಏನೇನ ಮಾತಾಡತ್ತೆ? ದೊಡ್ಡ ಮನುಷ್ಯರು ನೀವು, ದೊಡ್ಡ ಮನ್ಸ್ ಮಾಡಿ ಈ ಬಡಪಾಯಿಗಳನ್ನ ಕ್ಷಮಿಸ್ಬಿಡ್ರಪ್ಪ. ನಿಮ್ ಬಾಯಲ್ಲಿ ಕ್ಷಮೆ ಅನ್ನೋ ಪದಕ್ಕೆ ಯಾವ ಅರ್ಥನೂ ಇಲ್ಲ. ಬೀದಿಲಿ ಎಲ್ಲರ ಮುಂದೆ ಕೂಗಾಡಿ ಈಗ ಮನೆಯವ್ರ ಮುಂದೆ ತಪ್ಪಾಯ್ತು ಅಂತ ಹೇಳಿದ್ರೆ ಹೋದ್ಮಾನ ವಾಪಸ್ ಬರುತ್ತಾ? ಶಕುಂತಲಾ ದೇವಿ ಅಂದ್ರೆ ಏನು, ಅವಳ ಮುಂದೆ ಅತಿಯಾಗಿ ಆಡಿದ್ರೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ನಿಮ್ಮಂತವ್ರು ಮತ್ತೆ ನನ್ ಮನೆ ಕಡೆ ಬರೋ ಧೈರ್ಯ ಮಾಡಬಾರ್ದು ಅಂದ್ರೆ ನೀವಿಬ್ರು ಜೈಲಿಗೆ ಹೋಗ್ಲೇಬೇಕು. ಭೂಪತಿ ಭೂಪತಿ, ನಾವು ಬಡವರು, ನಮ್ಗಿದೆಲ್ಲ ಬೇಡ. ನನ್ ಮಗಳಿಗೆ ಕಳ್ಸಿಕೊಟ್ಬಿಟ್ರೆ ನಾವ್ ಇಲ್ಲಿಂದ ಬಾಯಿ ಮುಚ್ಕೊಂಡು ಹೊರಟೋಗ್ತೀವಿ. ಇನ್ನು ನಿಮ್ ಮಗಳ ಮೇಲೆ ಇರೋ ನಾಟಕದ ಪ್ರೀತಿ ಹೋಗಿಲ್ವಾ? ಇಷ್ಟಾದ್ಮೇಲೂ ಬರ್ಬೇಕು ಅವಳು ನಿಮ್ ಜೊತೆ. ನಾವು ಬಂದಿರೋದೆ ಅವಳಿಗೋಸ್ಕರ ಅಲ್ವಾ? ಅವಳು ಇಲ್ಲದೆ ನಾನು ಹೇಗ್ ಹೋಗ್ಲಿ? ಸರಿ, ನಂದೆರಡು ಕಂಡೀಷನ್ ಇದೆ. ನಾನ್ ಹೇಳ್ದಂಗ್ ಮಾಡಿದ್ರೆ ನಿಮ್ ಮಗಳು ನಿಮ್ ಜೊತೆ ಬರ್ತಾಳೆ. ಹ್ಞೂ ಹೇಳಪ್ಪ, ಅದೇನಿದೆ ಹೇಳಪ್ಪ, ನಾವ್ ಮಾಡ್ತೀವಿ. ಇನ್ನು ನಿಮ್ ಮಗಳ ಮೇಲೆ ಇರೋ ನಾಟಕದ ಪ್ರೀತಿ ಹೋಗಿಲ್ವಾ? ಇಷ್ಟಾದ್ಮೇಲೂ ಬರ್ಬೇಕು ಅವಳು ನಿಮ್ ಜೊತೆ. ನಾವು ಬಂದಿರೋದೆ ಅವಳಿಗೋಸ್ಕರ ಅಲ್ವಾ? ಅವಳು ಇಲ್ಲದೆ ನಾನು ಹೇಗ್ ಹೋಗ್ಲಿ? ಸರಿ, ನಂದೆರಡು ಕಂಡೀಷನ್ ಇದೆ.
ನಾನ್ ಹೇಳ್ದಂಗ್ ಮಾಡಿದ್ರೆ ನಿಮ್ ಮಗಳು ನಿಮ್ ಜೊತೆ ಬರ್ತಾಳೆ. ಹ್ಮ್ ಹೇಳಪ್ಪ, ಅದೇನಿದೆ ಹೇಳಪ್ಪ, ನಾವ್ ಮಾಡ್ತೀವಿ. ಮೊದಲನೇ, ನನ್ನ ತಾಯಿಗೆ ಅವಮಾನ ಮಾಡಿದ್ದ ಅಜ್ಜಿ ಇಲ್ಲಿ ಸುತ್ತಮುತ್ತ ಇರೋ ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಬ್ಬರು ಮನೆ ಬಾಗ್ಲು ತಟ್ಟಿ ಪ್ರತಿಯೊಬ್ಬರತ್ರನು ಸಾರಿ ಕೇಳ್ಬೇಕು. ಶಕುಂತಲಾ ದೇವಿಯವ್ರದ್ದು ಯಾವ ತಪ್ಪು ಇಲ್ಲ, ಅವ್ರ ಮಾನ ತೆಗಿಯೋದಕ್ಕೆ ಅಂತಾನೆ ನಾನು ಹೀಗೆಲ್ಲ ನಾಟಕ ಮಾಡಿದೆ ಅಂತ ಕ್ಷಮೆ ಕೇಳ್ಕೊಂಬರ್ಬೇಕು. ಎರಡನೇ ಕಂಡೀಷನ್, ನಿಮ್ ಹೆಂಡತಿ ಪತಿವ್ರತೆ ಹೌದೋ ಅಲ್ವೋ ಅಂತ ಪ್ರತಿ ಸಲಿ ಅವ್ರನ್ನ ಪರೀಕ್ಷೆ ಮಾಡ್ತಿದ್ರೆ. ಇವತ್ತು ನಿಮಗೂ ಅದೇ ರೀತಿ ಒಂದು ಪರೀಕ್ಷೆ ನಡೆಸ್ತೀನಿ. ನೀವು ನಿಮ್ ಮಗಳಿಗೋಸ್ಕರ ಬದಲಾಗಿದ್ರೆ, ಬದಲಾಗಿರೋದು ನಿಜಾನೇ ಆಗಿದ್ರೆ ಗೆಲ್ತೀರ. ಏನು ನನಗ್ ಪರೀಕ್ಷೆನ? ಏನು ಏನಾಗ್ಬೇಕೀಗ? ಸಿಂಪಲ್, ಇದೇ ಹಿಂದೆ ಜಯಮ್ಮಂಗೆ ನೀವು ಮಾಡಿರೋ ಪರೀಕ್ಷೆ, ನಿಮ್ ಅಂಗೈ ಮೇಲೆ ಕರ್ಪೂರ ಹೊರಿಸ್ಬೇಕು. ನಿಮ್ಮ ಕೈ ಸುಡುತ್ತೆ. ನೀವು ಪರೀಕ್ಷೆಯಲ್ಲಿ ಗೆದ್ರೆ ನಿಮ್ ಮಗಳು ಮನೆಗೆ ಬರ್ತಾಳೆ. ಇಷ್ಟೇ ಎಷ್ಟು ಸುಟ್ರೂನು ನೀವು ಯಾವತ್ತು ನಕ್ಷತ್ರ ತಂಟೆ ಬರ್ಲೇಬಾರ್ದು. ಆಗತ್ತಾ ಮಾಡ್ತೀರಾ? ಸಿಂಪಲ್, ಕರ್ಪೂರ ಹಚ್ಚು. ನಿನ್ ಪ್ರಕಾರ ನೀನ್ ಸತ್ಯವಾನ್ ಸಾವಿತ್ರಿ ತುಂಡು ತಾನೆ? ಅಂದ್ಮೇಲೆ ಅಂಗೈ ಮೇಲೆ ಕರ್ಪೂರ ಅಲ್ಲ, ಕೆಂಡ ಇಟ್ಕೊಂಡ್ರು ಐಸ್ ತರ ತಣ್ಣಗಿರುತ್ತೆ. ಹೆದರ್ಬೇಡ. ಭೂಪತಿ, ಏನ್ ಹುಡುಗಾಟ ಆಡ್ತಿದ್ಯಾ? ಅಂಗೈ ಮೇಲೆ ಕರ್ಪೂರ ಆಡೋದಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ ಭೂಪತಿ? ಅದೆಲ್ಲ ಏನು ಬೇಡ. ಸುಮ್ನೆ ಇರು ನಕ್ಷತ್ರ ನೀನು, ನಾನೇನ್ ಹೊಸ್ತಾಗೇನು ಹೇಳ್ತಾ ಇಲ್ಲ. ಈ ಮನುಷ್ಯ ಇದನ್ನೇ ನಿಮ್ ತಾಯಿ ಕೈಯಲ್ಲಿ ಮಾಡಿಸ್ಲಿಲ್ವಾ? ಅವ್ರಿಗೆ ಮಾಡೋದಕ್ಕೆ ಏನ್ ಪ್ರಾಬ್ಲಮ್? ನೀನ್ ಸರಿಯಾಗಿ ಹೇಳ್ದೆ ಭೂಪತಿ, ಅಮ್ಮಂಗೊಂಥರ ನ್ಯಾಯ, ಇವ್ರಿಗೊಂಥರ ನ್ಯಾಯನಾ? ಪರೀಕ್ಷೆ ಅಂದ್ಮೇಲೆ ಪರೀಕ್ಷೆನೆ, ಅದು ಎಲ್ರಿಗೂ ಒಂದೇ. ನೀನ್ ಅದನ್ನೇ ಮಾಡು. ಸಾಕು, ಸುಮ್ನೆ ಇರೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಅವ್ರ ಕೈ ಮೇಲೆ ಕರ್ಪೂರ ಹಚ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರೇ ಜವಾಬ್ದಾರಿ? ಸುಮ್ನೆ ಇರು ನೀನು, ಯಾವ ಪರೀಕ್ಷೆನೂ ಬೇಡಪ್ಪ. ಇದೇ ರೈಟ್ ಟೈಮ್. ಅವಳ ನಕ್ಷತ್ರ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೇನೆ ನಾವ್ ನಮ್ ಕೆಲ್ಸನ ಮುಗಿಸ್ಕೋಬೇಕು. ಮ್ಯಾಮ್, ಯಾರ ಹತ್ರ ಮಾತಾಡ್ತಿದ್ದೆ? ನಾನ್ ಬಂದ ತಕ್ಷಣ ಕಾಲ್ ಡಿಸ್ಕನೆಕ್ಟ್ ಮಾಡ್ದಲ್ಲ, ಏನ್ ವಿಷಯ? ಹಾಗೆಲ್ಲ ಏನೂ ಇಲ್ಲ ಮ್ಯಾಮ್, ಮಾತ್ ಮುಗೀತು ಅದಕ್ಕೆ ಕಟ್ ಮಾಡ್ದೆ. ನೀವು ಬಂದ್ರಿ ಅಂತ ಏನಲ್ಲ. ಫೋನ್ ಕೊಡು. ಯಾಕ್ ಮ್ಯಾಮ್? ಮ್ಯಾಮ್ ಮ್ಯಾಮ್ ಅದು
ಮಾಮ್ ಯಾರಿಗೆ ಕಾಲ್ ಮಾಡ್ತಿದ್ರ? ಅಮ್ಮನ ಜೊತೆ ಮಾತಾಡ್ತಿದ್ದೆ ಅಷ್ಟೇ. ಭೂಪತಿ, ನೀ ನನ್ ಮೊಮ್ಮಗ ಇದ್ದಂಗಪ್ಪ. ಇದೊಂದ್ಸಲ ಶಕುಂತಲಾ ದೇವಿಯವ್ರ ಮರ್ಯಾದೆಗೆ ಮಸಿ ಬಳಿಯೋ ಕೆಲ್ಸ ಯಾರ್ ಮಾಡಿದ್ರು ಸರಿ, ಅವ್ರಿಗೆ ಅವ್ರ ಮಗ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಈ ವಯಸ್ಸಾದ್ರೂ ಸ್ವಲ್ಪ ನೋಡಪ್ಪ. ವಯಸ್ಸು, ಈ ವಯಸ್ಸಿಗೆ ಬುದ್ಧಿ ಬಂದಿದ್ರೆ ಇಷ್ಟೊತ್ತು ಮಾಡಿದ್ರಲ್ಲ, ಇದು ಯಾವ್ದನ್ನು ಮಾಡ್ತಾ ಇರ್ಲಿಲ್ಲ. ಹೋಗಿ ಕ್ಷಮೆ ಕೇಳ್ಕೊಂಡ್ ಬನ್ನಿ. ಹೋಗಿ ಅಮ್ಮವ್ರೆ, ಅಮ್ಮವ್ರೆ, ಅಮ್ಮವ್ರೆ. ಓಹೋ, ನೀವು ಇಲ್ಲೇನು ಬಂದಿದ್ದೀರಾ? ನೋಡಿ ಇವ್ರೆ, ನಾನು ಆಗ್ಲೇ ಅಂತಿದ್ದೆಲ್ಲ ಸುಳ್ಳು. ಶಕುಂತಲಾ ದೇವಿ ಅವ್ರ ಮೇಲೆ ಕೋಪದಿಂದ ಅನ್ಬಾರ್ದೆಲ್ಲ ಅಂದೆ. ಅವ್ರ ಮಗನ ಬಗ್ಗೆನೂ ಕೆಟ್ಟ ಕೆಟ್ಟದಾಗ ಮಾತಾಡ್ದೆ. ಇದರಲ್ಲಿ ಎಳ್ಳಷ್ಟು ಸತ್ಯ ಇಲ್ಲ. ಅವರಿಬ್ರು ತುಂಬಾ ಸಭ್ಯಸ್ಥರು, ಅವ್ರದ್ದೇನು ತಪ್ಪಿಲ್ಲ. ಸುಮ್ನೆ ವಯಸ್ಸಾದ ಸಾಲದು, ಯಾರ ಬಗ್ಗೆ ಏನ್ ಮಾತಾಡ್ತೀವಿ ಅಂತ ತಲೆಯಲ್ಲಿ ಇರ್ಬೇಕು. ಇದೆಲ್ಲ ಅವ್ರದ್ದೇನು ತಪ್ಪಿಲ್ಲ. ನಂದೇ ಸ್ವಲ್ಪ ಬಾಯಿ ದೊಡ್ದು ಅನ್ಬಾರ್ದೆಲ್ಲ ಅಂದೆ. ಅದೆಲ್ಲ ಸುಳ್ಳು. ನಮ್ಮ ಮೊಮ್ಮಗಳು ಅವ್ರನ್ನ ಮುಚ್ಚಿಟ್ಕೊಂಡಿಲ್ಲ, ನಾವೇ ಮನೆಯಿಂದ ಹೊರಗಾಕಿದ್ದು. ನೋಡಿ ಇವ್ರೆ, ನಾನು ಆಗ್ಲೇ ಹೇಳಿದ್ದೆಲ್ಲ ಸುಳ್ಳು. ಶಕುಂತಲಾ ದೇವಿ ಅವ್ರ ಮೇಲೆ ಕೋಪದಿಂದ ಏನೇನ ಮಾತಾಡ್ಬಿಟ್ಟೆ. ಅವ್ರ ಮಗನ ಬಗ್ಗೆನೂ ಕೆಟ್ಟದಾಗಿ ಹೇಳ್ಬಿಟ್ಟೆ. ಹಾಗೆಲ್ಲ ಹೇಳ್ಬಾರ್ದಾಗಿತ್ತು. ಇದೆಲ್ಲ ಅವ್ರದ್ದು ಎಳ್ಳಷ್ಟು ತಪ್ಪಿಲ್ಲ. ಸರಿ ಆಯ್ತು, ಹೋಗು. ಮೇಡಮ್, ಇನ್ ಈ ಜನ್ಮದಲ್ಲಿ ನಿಮ್ ಸಹವಾಸಕ್ ಬರಲ್ಲ ಮೇಡಮ್. ಬಡವಾನಿ ಮಡಗ್ದಂಗಿರುವಂತ ನಮ್ ಪಾಡಿಗೆ ನಾವಿರ್ತೀವಿ. ನಿಮ್ಮಂತವ್ರ ಸಹವಾಸಕ್ ಬಂದ್ರೆ ಏನಾಗತ್ತಂತ ಈಗ ಗೊತ್ತಾಗೋಯ್ತು ಮೇಡಮ್. ಅಜ್ಜಿ, ನೀವು ತಪ್ಪು ತಿಳ್ಕೊತಾರೆ. ನಾವು ಶ್ರೀಮಂತರು, ದುಡ್ಡಿರೋರು, ಅದಕ್ಕೆ ನಿಮ್ ಕೈಯಲ್ಲಿ ಹೀಗೆಲ್ಲ ಮಾಡಿಸ್ತಿದೀವಿ ಅಂತ ನೀವ್ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ. ಸಪೋಸ್ ನಾನು ಯಾವುದೋ 10,000 ರೂಪಾಯಿಗೆ ಹೋಟ್ಲಲ್ಲಿ ಅಡಿಗೆ ಭಟ್ಟ ಆಗಿದ್ದು, ನನ್ನ ತಾಯಿ ತಂಟೆ ಹೀಗೆ ಬಂದಿದ್ರೆ ನಾನು ಹೀಗೆ ಚಳಿ ಬಿಡಿಸ್ತೀನಿ. ಅಮ್ಮನ ಮುಂದೆ ಯಾವ ದುಡ್ಡು ಯಾವ ಸ್ಟೇಟಸ್ ನಾನು ನೋಡಲ್ಲ. ಅಮ್ಮ ಅಂದ್ರೆ ಅಮ್ಮ ಅಷ್ಟೇ.
ಅವಳು ನನ್ನ ಪಾಲಿನ ದೇವತೆ. ಇದು ನಿಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು, ಅರ್ಥ ಮಾಡಿಸಿದೆ. ಇದೇ ಕೊನೆ. ಇನ್ನೊಂದ್ಸಾರಿ ನಮ್ಮನೆ ಮುಂದೆ ಬಂದು ಈ ತರ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಹೊರಗಿನ ಪ್ರಪಂಚನೇ ನೋಡಬಾರ್ದು, ಜೈಲ್ ಕೋಣೆನೆ ಕಾಯಂ ಆಗುತ್ತೆ. ಹುಷಾರ್. ಅಯ್ಯೋ ಬೇಡಮ್ಮ, ಬೇಡ ಬೇಡ ಬೇಡ, ಇನ್ಮೇಲೆ ನಿಮ್ ಬೀದಿ ಕಡೆ ಕಾಲುಡಲ್ಲ ನಾನು. ತುಕಾರಾಮ್ ಅಂಕಲ್, ನೀವ್ಯಾಕೋ ಇನ್ನೊಂದು ಕಂಡೀಷನ್ ಮರ್ತೀರಾ ಅಂತ ಅನ್ನಿಸ್ತಿಲ್ವಾ? ಅದು ಏನಂದ್ರೆ, ನಾನೀಗ ನಕ್ಷತ್ರ ಕರ್ಕೊಂಡು ಹೋಗ್ತೀನಿ, ನಾಳೆ ಬಂದು ಕರ್ಪೂರ ಹಚ್ಕೋತೀನಿ. ಅದು ಇಷ್ಟೊತ್ತಲ್ಲಿ ನೀವು ಕರ್ಪೂರ ಹೇಳ್ತಾ ಇರ್ತೀರಾ, ನಿಮ್ಗ್ಯಾಕೆ ತೊಂದ್ರೆ? ಯಾಕಪ್ಪ, ಇಷ್ಟು ದೊಡ್ಡ ಮನೇಲಿ ಒಂದ್ ಕರ್ಪೂರ ತುಂಡ್ ಸಿಗಲ್ವಾ? ಇವ್ರೆ, ನಿಮ್ ದೇವ್ರ ಮನೆ ಎಲ್ಲಿದೆ? ನನ್ಗೆ ಒಂದ್ ತುಂಡ್ ಕರ್ಪೂರ ಸಿಗ್ಬೋದಾ? ಅಲ್ಲ, ಅದ್ಯಾಕೆ ಸುಮ್ನೆ? ಪರವಾಗಿಲ್ಲ ಬಿಡಿ, ನಾನೇ ನೋಡ್ತೀನಿ. ಸುಮ್ನೆ ಇರಮ್ಮ. ನೋಡಿ, ನೀವ್ ಮಾಡ್ತಾ ಇರೋದು ಸರಿ ಇಲ್ಲ, ಬಿಟ್ಟು ಹಾಕಿ. ಎಷ್ಟೇ ಆದ್ರೂ ಅವ್ರು ನಿಮ್ಮ ಅಪ್ಪ, ನೀವ್ ಹೀಗ್ ಮಾಡಬಾರ್ದು. ಅವ್ರು ನಮ್ಮಮ್ಮಂಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ನಿಮಗ್ ಗೊತ್ತಿದ್ರೆ ನೀವ್ ಹೀಗ್ ಅಂತಿರ್ಲಿಲ್ಲ. 23 ವರ್ಷ ನಮ್ಮಮ್ಮನ್ಗೆ ನರ್ಕ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ನಮ್ಮಮ್ಮ ಮಾಡದೇ ಇರೋ ವ್ರತ ಇಲ್ಲ, ಸಾಯೋದೊಂದು ಬಾಕಿ ಅಂತದ್ದೆಲ್ಲ ಮಾಡಿಸಿದ್ದಾರೆ ನಮ್ಮಮ್ಮನ ಕೈಯಲ್ಲಿ. ಆದ್ರೆ ಈಗ ಒಂದೇ ಒಂದ್ ಕರ್ಪೂರ ಹಚ್ಚೋದಕ್ಕೆ ಎಷ್ಟು ಭಯ ಪಡ್ತಿದ್ದಾರೆ ನೋಡಿ. ಯಾಕೆ ಅಕ್ಕ ಈಗ ಮಾಡ್ತಿದ್ಯಾ? ಅಪ್ಪ ಕಣೆ, ಅವರು ಅವ್ರ ಮೇಲೆ ಯಾಕೆ ಹಗೆ ಸಾಧಿಸ್ತಿದ್ಯಾ? ಬಿಡ್ಬಿಡು ನಕ್ಷತ್ರ, ನನ್ಗೆ ನಿನ್ನಷ್ಟು ಒಳ್ಳೆ ಮನ್ಸಿಲ್ಲ. ನಾವ್ ಹೆಣ್ಮಕ್ಳು ಸೋಲೋದೇ ಇಲ್ಲಿ, ಅಪ್ಪ ಅಲ್ವಾ, ಗಂಡ ಅಲ್ವಾ, ಮನೆಯವ್ರಲ್ವಾ ಅಂತ ಕರಗ್ಬಿಡ್ತೀವಿ. ಆದ್ರೆ ಈ ಸಲ ಆತರ ಆಗ್ಬಾರ್ದು. ಅಮ್ಮ ಅನ್ಭವಿಸಿರೋ ನೋವಲ್ಲಿ 1% ಆದ್ರೂ ಅಪ್ಪಂಗೆ ಏನು ಅಂತ ಗೊತ್ತಾಗ್ಬೇಕು. ಅವ್ರು ಹಾಗೆ ಮಾಡ್ತಿದ್ರು, ನಾವು ಹಾಗೆ ಮಾಡಿದ್ರೆ ಏನೇ ಚೆನ್ನಾಗಿರುತ್ತೆ?